ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ಗುರು ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಈ ದಿನ ಒಂದು SSLC ವಾರ್ಷಿಕ ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ಅವರಿಗೆ ಸಹಾಯವಾಗುವಂತಹ ಒಂದು ವಿಡಿಯೋನ ನಾನು ಇವತ್ತು ಮಾಡಿದ್ದೀನಿ. ಸೊ ಇದು ಎಲ್ಲ ಕರ್ನಾಟಕದ SSLC ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮತ್ತು ಪರೀಕ್ಷಾ ಭಯವನ್ನು ದೂರ ಮಾಡುವಂತಹ ಒಂದು ಮಾಹಿತಿಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳು ಬಂತೆಂದರೆ ಸಾಕು, ಪರೀಕ್ಷೆಗಳು ಸಾಲು ಸಾಲಾಗಿ ಬರುತ್ತವೆ. ಅದರಲ್ಲೂ SSLC ವಾರ್ಷಿಕ ಪರೀಕ್ಷೆಯು ವಿದ್ಯಾರ್ಥಿಗಳ ಭವಿಷ್ಯದ ಮೊದಲ ಘಟ್ಟವಾಗಿದೆ. ಕರ್ನಾಟಕದಲ್ಲಿ ಏಕಕಾಲದಲ್ಲಿ ಬರೆಯುವಂತಹ ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಒಂದು ರೀತಿ ಭಯ ಮತ್ತು ಗೊಂದಲಗಳಿಗೆ ಒಳಗಾಗಿರುತ್ತಾರೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿರುವಂತಹ ಭಯ ಗೊಂದಲಗಳನ್ನು ದೂರಾಗಿಸಿ ಪರೀಕ್ಷೆಯನ್ನು ಹಬ್ಬದಂತೆ ಆಚರಿಸಿ ಎಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂತಹ ಮುಖ್ಯ ಉದ್ದೇಶ ಏನಂತಂದರೆ, ಮಕ್ಕಳು ಪರೀಕ್ಷೆಗೆ ಚೆನ್ನಾಗಿ ಓದಿಕೊಂಡರೂ ಸರಿಯಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದರಲ್ಲಿ ಎಲ್ಲೋ ಒಂದು ಕಡೆ ಎಡವಿರ್ತಾರೆ. ನನಗೆ ಎಲ್ಲ ಆನ್ಸರು ಗೊತ್ತಿತ್ತು, ಆದರೆ ಬರೆಯೋದಕ್ಕೆ ಟೈಮೇ ನನಗೆ ಸಾಕಾಗಲಿಲ್ಲ ಅಂತ ಹೇಳುವಂಥದ್ದಿದೆ. ನಾನು ಎಲ್ಲ ಆನ್ಸರ್ಸ್ ಬರೆದಿದ್ದೀನಿ, ಆದರೆ ಮಾರ್ಕ್ಸ್ ಮಾತ್ರ ತುಂಬ ಕಡಿಮೆ ಬಂದಿದೆ ಅಂತ ಹೇಳ್ತಾ ಇದ್ದೆ. ನನಗೆ ಎಲ್ಲ ಉತ್ತರಗಳು ಗೊತ್ತು, ಆದರೆ ನಾನು ಬರೆದಿರೋದು ಸರಿ ಇದೆಯೋ ಇಲ್ವೋ ಅಂತ ಗೊಂದಲ ಇರುತ್ತೆ. ಮತ್ತು ಪರೀಕ್ಷೆಗೆಯಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಬೇರೆ ಬೇರೆ ಏನೋ ಉತ್ತರಗಳನ್ನು ಬರೆಯುವಂಥದ್ದಿದೆ. ಹೀಗೆ ಹಲವಾರು ರೀತಿಯ ಕಾರಣಗಳನ್ನು ವಿದ್ಯಾರ್ಥಿಗಳು ಕೊಡೋದು ಸಹಜ. ಮಕ್ಕಳೇ, ಅದು ಎಲ್ಲ ಚಿಂತೆಯನ್ನು ದೂರ ಮಾಡಿ ಈಗ ನಾನು ಕೊಡುವಂತಹ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಕೆಲವು ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮಕ್ಕಳೇ, ವಿದ್ಯಾರ್ಥಿಗಳೇ, ಈ ಒಂದು ವಾರ್ಷಿಕ ಪರೀಕ್ಷೆಗೆ ನೀವು ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೋಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮಕ್ಕಳೇ, ಮೊದಲಿಗೆ ನೀವು ಪರೀಕ್ಷೆಗೆ ಸಿದ್ಧರಾಗುವುದರ ಜೊತೆಗೆ ಟೈಮ್ ಟೇಬಲ್, ಸಬ್ಜೆಕ್ಟ್, ಡೇಟ್, ಟೈಮಿಂಗ್, ಈ ಒಂದು ಟೈಮ್ ಟೇಬಲ್ ಚಾರ್ಟ್ನ ಮಾಡಿಕೊಂಡು ಮೊದಲು ನೀವೇನು ಮಾಡಿ, ನಿಮ್ಮ ಓದುವಂತಹ ಸ್ಥಳದಲ್ಲಿ ಹತ್ತಿರದಲ್ಲಿ ಅಥವಾ ನಿಮ್ಮ ರೀಡಿಂಗ್ ರೂಮಲ್ಲಿ ಒಂದು ಕಡೆ ಪೇಸ್ಟ್ ಮಾಡ್ಕೊಳ್ಳಿ. ಪರೀಕ್ಷೆಯ ಹಿಂದಿನ ದಿನ ಯಾವ ರೀತಿ ನೀವು ತಯಾರಾಗಬೇಕಾದರೆ ಪರೀಕ್ಷೆಗೆ ಏನೇನು ಸಾಮಗ್ರಿಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಬೇಕು, ನಾನು ಪ್ರತಿಯೊಂದು ಕೂಡ ನಿಮಗೆ ಪಾಯಿಂಟ್ಸ್ ಮೂಲಕ ಹೇಳ್ತಾ ಹೋಗ್ತೀನಿ, ಸರಿಯಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಪರೀಕ್ಷೆಗೆ ಬೇಕಾಗಿರುವ ಪ್ರಮುಖ ಸಾಮಗ್ರಿಗಳು ದಯಮಾಡಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕರೆಕ್ಟಾಗಿ ನೋಡಿ. ಮೊದಲನೇದಾಗಿ ರೈಟಿಂಗ್ ಎಕ್ಸಾಮ್ ಪ್ಯಾಡ್. ಮಕ್ಕಳ ರೈಟಿಂಗ್ ಎಕ್ಸಾಮ್ ಪ್ಯಾಡ್, ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಪ್ಯಾಡೇ ಬೇಕಂತ ಏನಿಲ್ಲ, ಪ್ಲೇನ್ ಆಗಿರುವಂತಹ ಅಥವಾ ನೀಟ್ ಆಗಿರುವಂತಹ ಒಂದು ಹೊಸ ಎಕ್ಸಾಮ್ ಪ್ಯಾಡನ್ನು ತಗೊಳ್ಳಿ. ಎರಡನೇದು ಹಾಲ್ ಟಿಕೆಟ್. ನಿಮ್ಮ ಪ್ರವೇಶ ಪತ್ರವನ್ನು ಮರೆಯದೆ ನೀವು ತೆಗೆದುಕೊಂಡು ಹೋಗಿರಬೇಕು. ನಿಮ್ಮ ಪ್ರವೇಶ ಪತ್ರದಲ್ಲಿ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸೀಲ್ ಇದೆಯಾ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳಿ, ಮತ್ತು ಒಂದು ಅಥವಾ ಎರಡು ಜೆರಾಕ್ಸ್ ಕಾಪಿನ ತೆಗೆದು ಇಟ್ಕೊಳ್ಳಿ. ಇನ್ನು ಬ್ಲೂ ಇಂಕ್ ಪೆನ್, ನಿಮ್ಮ ಎಕ್ಸಾಮ್ ಬರೆಯೋದಕ್ಕೆ ನೀವು ಕನಿಷ್ಠ 3 ಪೆನ್ಗಳನ್ನಾದರೂ ನೀವು ಜೊತೆಯಲ್ಲಿ ಇಟ್ಕೊಳ್ಳಿ. ಹೊಸ ಪೆನ್ ತೊಗೊಂಡು ಎಕ್ಸಾಮಲ್ಲಿ ಹೋಗಿ ಆನ್ಸರ್ ಪೇಪರಲ್ಲಿ ನೀವು ಡೈರೆಕ್ಟಾಗಿ ಬರೆಯಬೋದ್ರೆ ಅದು ಸರಿಯಾಗಿ ಬರೆಯೋದಿಲ್ಲ. ಅದಕ್ಕಾಗಿ ಹಿಂದಿನ ದಿನನೇ ಸ್ವಲ್ಪ ಬಳಸಿರುವಂತಹ ಪೆನ್ಗಳನ್ನು ನೀವು ತೆಗೆದುಕೊಂಡು ಹೋದರೆ ಉತ್ತಮ. ಇನ್ನು ನಾಲ್ಕನೇ ಪಾಯಿಂಟ್, ಪೆನ್ಸಿಲ್ ಒಂದು 2 ಅಥವಾ 3 ಪೆನ್ಸಿಲ್ಗಳನ್ನ ಇಟ್ಕೊಳ್ಳಿ. ಎರೇಜರ್, ಶಾರ್ಪ್ನರ್, ತಪ್ಪದೇ ಇವುಗಳನ್ನ ಇಟ್ಕೊಳ್ಳಿ. ಮಕ್ಕಳೇ, ಯಾವುದೇ ರೀತಿ ಎಕ್ಸಾಮ್ ಹಾಲಲ್ಲಿ ನೀವು ಬೇರೆಯವರಿಗೆ ಎರೇಜರ್ ಕೊಡು, ಶಾರ್ಪ್ನರ್ ಕೊಡು, ಪೆನ್ಸಿಲ್ ಕೊಡು ಅನ್ನೋವಂಥದ್ದನ್ನು ನೀವು ಮಾಡಲೇಬೇಡಿ. ಇನ್ನು 5ನೇ ಪಾಯಿಂಟ್ ಏನಂದರೆ, ಇದು ಸುಮಾರು ವಿದ್ಯಾರ್ಥಿಗಳು ಇದನ್ನು ಪಾಲನೆ ಮಾಡೋದಿಲ್ಲ. ನೀವು ಒಂದು ಖರ್ಚಿಗೆ ತಗೊಳ್ಳಿ, ಯಾಕಂದರೆ ಕೈ ವೆಟ್ಟಾಗ್ತಾ ಇರುತ್ತೆ ಅಥವಾ ನಿಮ್ಮ ಮುಖ ವೆಟ್ಟಾಗ್ತಾ ಇರುತ್ತೆ, ನಿಮ್ಮ ಕೈಗಳನ್ನ ಒರೆಸ್ಕೊಳ್ಳೋದಕ್ಕೆ ನಿಮ್ಮೊಂದು ಖರ್ಚಿಗೂ ನಿಮ್ಮ ಪಾಕೆಟಲ್ಲಿ ಇರಲಿ. ಇದರ ಜೊತೆಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಕಾಟನ್ ಬಟ್ಟೆ, ಒಂದು ಚಿಕ್ಕ ಪೀಸನ್ನು ಇಟ್ಕೊಳ್ಳಿ. ಇದು ಯಾಕಪ್ಪ ಅಂತಂದರೆ, ನೀವು ಬರೆಯುವಾಗ ಪೆನ್ ಏನಾಗ್ತಾ ಇರುತ್ತೆ, ಇಂಕ್ ಬರ್ತಾ ಇರುತ್ತೆ, ಅಲ್ಲಿ ನಿಬ್ಬಲ್ಲಿ ಇಂಕ್ ಬರ್ತಾ ಇರುತ್ತೆ. ಆ ನಿಬ್ಬಲ್ ಬರೋತಾ ಇರುವಂತಹ ಇಂಕನ್ನು ನೀವೇನು ಮಾಡಿದ್ರೆ ಆ ಬಟ್ಟೆಯಿಂದ ಅವಾಗವಾಗ ಒರೆಸ್ತಾ ಇರಿ, ಅಂದರೆ ಕ್ಲೀನ್ ಮಾಡ್ಕೋತಾ ಇರಿ. ಹಾಗಾಗಿ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಇಂಕ್ ಆಗೋದು, ಅದಾಗೋದು, ಇದಾಗೋದೆಲ್ಲ ತಪ್ಪುತ್ತೆ ಮಕ್ಕಳೇ. ಇನ್ನು 6ನೇ ಪಾಯಿಂಟ್ ಏನಂದರೆ, ನೀವೇನಾದ್ರು ಕನ್ನಡಕ ಬಳಸ್ತಾ ಇದ್ರೆ ಮರೀದೇ ಕನ್ನಡಕವನ್ನು ತೆಗೆದುಕೊಂಡು ಹೋಗಿ. ಪಾಯಿಂಟ್ ನಂಬರ್ 7, ಜಾಮೆಟ್ರಿ ಬಾಕ್ಸ್ ವಿತ್ ಕಾಂಪಸ್, ಸ್ಕೇಲ್, ಪ್ರೊಟ್ರಾಕ್ಟರ್, ಎಕ್ಸ್ಟ್ರಾ, ಇವೆಲ್ಲ ಕೂಡ ನಿಮ್ಮ ಜಾಮೆಟ್ರಿ ಬಾಕ್ಸಲ್ಲಿ ಇರಬೇಕು ಮಕ್ಕಳೇ. ಮರೀದೇ ಜಾಮೆಟ್ರಿ ಬಾಕ್ಸನ್ನು ತೆಗೆದುಕೊಂಡು ಹೋಗಿ ಪ್ರತಿದಿನ. ಇನ್ನು ನೀವು ಹೋಗಬೇಕಾದ್ರೆ ನೀಟಾಗಿ ಸ್ಕೂಲ್ ಯೂನಿಫಾರ್ಮಲ್ಲೇ ಹೋಗಬೇಕಾಗತ್ತೆ ಮಕ್ಕಳೇ. ಟೈ, ಓಕೆ, ಐಡಿ ಕಾರ್ಡು, ಇವು ಜೊತೆಗೆ ಹೇಗೆ ನೀವು ಸ್ಕೂಲ್ ಹೋಗ್ತಾ ಇರ್ತೀರಲ್ಲ ಅದೇ ರೀತಿಯಲ್ಲಿ ಎಕ್ಸಾಮ್ ಕೂಡ ನೀವು ಹೋಗಬೇಕಾಗುತ್ತೆ. ತಪ್ಪದೇ ನಿಮ್ಮ ಬ್ಯಾಗಲ್ಲಿ ಒಂದು
ಒನ್ ಲೀಟರ್ ವಾಟರ್ ಬಾಟಲ್ ಇರಲಿ. ಹಾಗಂತ ನೀರು ಹೆಚ್ಚಾಗಿ ಎಕ್ಸಾಮ್ ಟೈಮಲ್ಲಿ ಕುಡಿಯೋಕೆ ಹೋಗಬೇಡಿ, ಯಾಕಂದರೆ ಯಾವಾಗ ನಿಮಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗ್ಬೇಕಂತ ಅನಿಸುತ್ತೆ. ಹಾಗಾಗಿ ಲೈಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಇರಿ. ನಾರ್ಮಲ್ ಹ್ಯಾಂಡ್ ವಾಚ್ ತೆಗೆದುಕೊಂಡು ಹೋದರೆ, ಅಂದರೆ ಕೈ ಗಡಿಯಾರ ತೊಗೊಂಡು ಹೋದರೆ ತುಂಬ ಉತ್ತಮ, ಯಾಕಂದರೆ ನಿಮಗೆ ಟೈಮ್ ಸೆಟ್ ಮಾಡಿಕೊಂಡು ಆ ಟೈಮ್ ಪ್ರಕಾರ ನೀವು ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಪರೀಕ್ಷೆಯ ಸಮಯದಲ್ಲಿ ಪ್ರತಿದಿನ ಮಿತವಾದ ಶುಚಿಯಾದ ಆಹಾರ ಸೇವನೆ ಮಾಡಿ. ಅನಾವಶ್ಯಕವಾಗಿ ಕರಿದ ಪದಾರ್ಥಗಳು, ತಿಂಡಿ ಪದಾರ್ಥಗಳು ಅಥವಾ ಮಸಾಲೆ ಪದಾರ್ಥಗಳು, ಅತಿಯಾದ ತಂಪು ಪಾನೀಯಗಳನ್ನು ಮತ್ತು ಜಂಕ್ ಫುಡ್ಗಳನ್ನು ದಯಮಾಡಿ ತಿನ್ನಬೇಡಿ. ಚೆನ್ನಾಗಿ ನೀರನ್ನು ಕುಡಿಯಿರಿ. ಹಣ್ಣಿನ ರಸ, ಎಳನೀರು ಮತ್ತು ಹಣ್ಣು ಹಂಪಲುಗಳನ್ನು ನೀವು ಸರಿಯಾಗಿ ತಿನ್ನಿ. ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ದಯಮಾಡಿ ಪರೀಕ್ಷೆಯ ಹಿಂದಿನ ದಿನ ನಿದ್ರೆಗೆಟ್ಟು ಓದೋಕ್ಕೆ ಹೋಗಬೇಡಿ. ರಿಲ್ಯಾಕ್ಸ್ ಆಗಿ ಯಾವುದೇ ಟೆನ್ಷನ್ ತಗೊಳ್ಳದಂಗೆ ಆರಾಮಾಗಿ ನಿದ್ದೆ ಮಾಡಿ. ಪರೀಕ್ಷೆಯ ದಿನ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಬೇಗನೆ ಎದ್ದಿರಿ. 5 ಅಥವಾ 5:30 ಎದ್ದು 1-1.5 ಗಂಟೆಗಳ ಕಾಲ ಸರಿಯಾಗಿ ನೀವು ಅವತ್ತಿನ ವಿಷಯವನ್ನು ಪುನರ್ಮನನ ಮಾಡಿಕೊಳ್ಳಿ ಅಥವಾ ರಿವಿಷನ್ ರೀಕಾಲ್ ಥರ ಮಾಡಿಕೊಳ್ಳಿ. ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಹಿಂದಿನ ದಿನವೇ ನೋಡಿಕೊಂಡು ಬರುವುದು ಒಳ್ಳೆಯದು. ಎಲ್ಲಿದೆ, ಯಾವ ಏರಿಯಾದಲ್ಲಿದೆ, ಹೇಗಿದೆ, ಆಗಲೇ ನೋಡಿರ್ತೀರ, ಆದರೂ ಕೂಡ ಒಂದ್ಸರಿ ನೋಡೋದು ಒಳ್ಳೆಯದು. ಪರೀಕ್ಷೆಯ ದಿನ ಎಕ್ಸಾಮ್ ಸೆಂಟರ್ಗೆ ನೀವು 1/2 ಗಂಟೆ ಮುಂಚಿತವಾಗಿ ಹೋಗಿ. ಯಾಕಂದರೆ ನಿಮಗೆ ಎಷ್ಟು ಟೈಮ್ ನೀವು ಸೇವ್ ಮಾಡ್ಕೊಳ್ತೀರಾ, ನೀವು ಎಷ್ಟು ಬೇಗ ಅಲ್ಲಿಗೆ ಹೋಗ್ತೀರಾ ಅಷ್ಟು ರಿಲ್ಯಾಕ್ಸ್ ಆಗಿ ಇರ್ತೀರಾ. ಲೇಟಾಗಿ ಹೋಗೋದು, ಗಡಬಡ ಮಾಡೋದು, ಅಲ್ಲಿ ಗೊಂದಲಗಳನ್ನು ಮಾಡ್ಕೊಳ್ಳೋದು, ಟೆನ್ಷನ್ ತೊಗೊಳ್ಳೋದು, ಆ ಟೆನ್ಷನಲ್ಲಿ ನೀವು ಓದಿರುವಂಥ ಆನ್ಸರ್ಗಳೆಲ್ಲ ಮರೆತು ಹೋಗೋದು, ಇದೆಲ್ಲ ಆಗಬಾರ್ದು ಮಕ್ಕಳೇ. ಇನ್ನು ಸಾವಧಾನದಿಂದ ಅಲ್ಲಿ ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿರುವಂತಹ ನೋಟಿಸ್ ಬೋರ್ಡ್ನಲ್ಲಿ ನಿಮ್ಮ ಪರೀಕ್ಷಾ ಕೊಠಡಿ ಅಂದರೆ ಎಕ್ಸಾಮ್ ರೂಮನ್ನು ನೀವು ತಿಳಿದುಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಅಲ್ಲಿ, ರೂಮ್ ನಂಬರ್ 1, ರೂಮ್ ನಂಬರ್ 2, ರೂಮ್ ನಂಬರ್ 3 ಅಂತ. ಈ ರೀತಿ 10 ಅಥವಾ 12 ರೂಮ್ಗಳಿರ್ತವೆ, ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು ಯಾವ ಶೀಟಲ್ಲಿದೆ, ಯಾವ ರೂಮಲ್ಲಿದೆ ಅನ್ನೋದನ್ನು ಸಾವಧಾನದಿಂದ ಯಾವುದೇ ರೀತಿ ಟೆನ್ಷನ್ ತೊಗೊಳ್ದಂಗೆ ನೋಡ್ಕೊ. ಇದು ಫಸ್ಟ್ ಡೇ ಮಾತ್ರ, ನಿಮ್ಮ ಸೆಕೆಂಡ್ ಡೇಯಿಂದ ಸರಳವಾಗಿ ಬಿಡುತ್ತೆ ಮಕ್ಕಳೇ. ಓಕೆನಾ? ಇದರ ಜೊತೆಗೆ ಕೊಠಡಿಗೆ ಹೋದ ಮೇಲೆ ಅಂದರೆ ಪರೀಕ್ಷಾ ಕೊಠಡಿಯ ಒಳಗೆ ಹೋದ ಮೇಲೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರು ಆ ಬೆಂಚಿನ ಮೇಲೆ ಸರಿಯಾಗಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿ. ಆ ಬೆಂಚು ಸರಿಯಾಗಿದೆಯಾ ಇಲ್ವಾ, ಅಥವಾ ಬೆಂಚ್ಗಳಲ್ಲಿ ಅಥವಾ ಒಳಗೆ ಹೊರಗೆ ಎಲ್ಲಾದರೂ ಕಾಗದದ ತುಂಡುಗಳು, ಸ್ಲಿಪ್ಸು, ಚೀಟಿಗಳು ಏನಾದರೂ ಇದೆ ಅಂತಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಹೋಗಿ ಡಸ್ಟ್ಬಿನ್ಗೆ ಹಾಕಿಬಿಡಿ, ಕ್ಲೀನಾಗಿ ಇಟ್ಕೊಳ್ಳಿ. ಓಕೆ? ಯಾವುದೇ ಟೆನ್ಷನ್ ತೊಗೊಳ್ಳದೆ ಸಂತೋಷದಿಂದ, ಆತ್ಮಸ್ಥೈರ್ಯದಿಂದ ನೀವು ನಗು ನಗುತ್ತಾ ಏನು ಪರೀಕ್ಷೆಯನ್ನು ಬರೀ. ಮತ್ತು ಪರೀಕ್ಷೆ ಬರೀತೀರಲ್ಲ, ಅವತ್ತಿನ ಪರೀಕ್ಷೆಯನ್ನು ಬರೆದ ನಂತರ ನಿಮ್ಮ ಸಾಮಗ್ರಿಗಳನ್ನು ಮತ್ತೆ ನೀವು ತೆಗೆದುಕೊಂಡು ನಿಮ್ಮ ಬ್ಯಾಗಿಗೆ ಹಾಕಿಕೊಳ್ಳ್ರಿ. ವಾಪಸ್ ಬರಬೇಕಾದ್ರೆ ಪೆನ್ ಮರೆತಿರ್ತೀರಾ, ಪೆನ್ಸಿಲ್ ಮರಿತೀರಾ, ಅಥವಾ ಹಾಲ್ ಟಿಕೆಟ್ನೇ ಮರೆತು ಬರ್ತೀರಾ, ಈ ರೀತಿಯ ತಪ್ಪುಗಳು ಆಗಬಾರ್ದು. ಆಯಾ ದಿನದ ಪರೀಕ್ಷೆ ಮುಗಿದ ಮೇಲೆ ಆಯಾ ವಿಷಯದ ಕುರಿತು ಗೆಳೆಯರೊಂದಿಗೆ ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಅದನ್ನು ಬರೆದಿದ್ದೀನಿ, ಇದನ್ನು ಬರೆದಿಲ್ಲ, ಅಯ್ಯೋ ಇದು ಅದಲ್ಲ ಆನ್ಸರ್ ಇತ್ತು ಅಂತಂದಾಗ ನೀವು ಎಲ್ಲೋ ಡಿಸಪಾಯಿಂಟ್ ಆಗ್ಬೋದು, ಅಥವಾ ನಿಮ್ಮ ಆತ್ಮಸ್ಥೈರ್ಯ ಕೊಲ್ಬೋದು. ಯಾವುದೇ ಕಾರಣಕ್ಕೂ ಡಿಸ್ಕಸ್ ಮಾಡೋಕೆ ಹೋಗ್ಬೇಡಿ. ಆರಾಮಾಗಿ ಪರೀಕ್ಷೆ ಮುಗಿದ ನಂತರ ಮನೆಗೆ ಹೋಗಿ ಒಂದು 1/2 ಗಂಟೆ 1 ಗಂಟೆಗಳ ಕಾಲ ರೆಸ್ಟ್ ತೊಗೊಳ್ಳಿ. ಸ್ವಲ್ಪ ನಿದ್ರೆ ಮಾಡಿ. ಮತ್ತೆ ನೆಕ್ಸ್ಟ್ ವಿಷಯ ಏನಿದೆ ಅನ್ನೋದನ್ನು ಟೈಮ್ ಚಾರ್ಟ್ ಹಾಕಿರ್ತೀರಲ್ಲ, ಟೈಮ್ ಟೇಬಲ್ ಚಾರ್ಟ್ ಹಾಕಿರ್ತೀರ, ಆ ಟೈಮ್ ಟೇಬಲ್ ಚಾರ್ಟನ್ನು ನೋಡಿ. ಅದರ ಪ್ರಕಾರ ನೆಕ್ಸ್ಟ್ ಮುಂದಿನ ವಿಷಯದ ಕುರಿತು ನೀವು ಚೆನ್ನಾಗಿ ಪುನರ್ಮನನ ಅಥವಾ ವಿದ್ಯಾಭ್ಯಾಸ ಮಾಡಿಕೊಳ್ಳಿ. ನಿಮಗೆ ನಿಮ್ಮ ಮೇಲೆ ಸದಾ ನಂಬಿಕೆ ಇರಲಿ. ನಾನು ಎಲ್ಲ ಉತ್ತರಗಳನ್ನು ಓದಿದ್ದೇನೆ, ನಾನು ಸರಾಗವಾಗಿ ಉತ್ತರಗಳನ್ನು ಬರೆಯಬಲ್ಲೆ ಎಂಬ ದೃಢ ಸಂಕಲ್ಪ, ಗುಣಾತ್ಮಕ ಭಾವನೆ ನಿಮ್ಮಲ್ಲಿ ಇರಲಿ. ಪರೀಕ್ಷೆಯನ್ನು ಬರೆಯುವಾಗ ನೀವು ಪಾಲಿಸಬೇಕಾದ ಪ್ರಮುಖ ನಿಯಮ ಪಾಯಿಂಟ್ 1. ಉತ್ತರ ಪತ್ರಿಕೆಯನ್ನು ನೀಡಿದ ಮೇಲೆ ಮೊದಲು ಅಲ್ಲಿರುವ ಸೂಚನೆಗಳನ್ನು ಸರಿಯಾಗಿ ಓದಿಕೊಳ್ಳಿ ಮತ್ತು ಕೊಠಡಿ ಮೇಲ್ವಿಚಾರಕರ ಸೂಚನೆಗಳನ್ನು ಆಲಿಸಿ. ಪಾಯಿಂಟ್ 2. ಉತ್ತರ ಪತ್ರಿಕೆಯಲ್ಲಿ ಕೊಟ್ಟಿರುವ ಜಾಗದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀಟಾಗಿ 11 ಬಾಕ್ಸ್ ಇರ್ತವೆ, ಅದು ಒಂದೊಂದು ಬಾಕ್ಸ್ ಒಂದೊಂದು ನಂಬರ್ ಬರಿತಾ ಹೋಗಬೇಕು. ಆ ಬಾಕ್ಸಲ್ಲಿ ನೀಟಾಗಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಓವರ್ ರೈಟಿಂಗ್ ಆಗದೆ ರೀತಿಯಲ್ಲಿ ನೀಟಾಗಿ ಬರಿತಾ ಹೋಗಿ. ಮತ್ತು ವಿಷಯದ ಸಂಕೇತವನ್ನು ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ, ಆ ಹಾಲ್ ಟಿಕೆಟನ್ನು ನೋಡಿಕೊಂಡು ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ. ಪ್ರಶ್ನೆ ಪತ್ರಿಕೆ ನೀಡಿದ ಮೇಲೆ ನಿಮಗೆ ಮೊದಲು 15 ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಓದಲು ಸಮಯವಿರುತ್ತದೆ. ನೀವು ಪೂರ್ತಿಯಾಗಿ 15 ನಿಮಿಷನೂ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೇ ಟೈಮ್ ಮೀಸಲಾಗಿರಬೇಕಂತ ಏನಿಲ್ಲ. 5 ಅಥವಾ 10 ನಿಮಿಷದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದಿದರೆ ನಿಮಗೆ ಅಲ್ಲಿಂದ 5 ನಿಮಿಷ ಆದರೂ ಸೇವ್ ಆಗುತ್ತೆ. ಆದರೆ
ಪ್ರಶ್ನೆ ಪತ್ರಿಕೆಯನ್ನ ಫಸ್ಟ್ ಮೇನ್ ಇಂದ ಲಾಸ್ಟ್ ಮೇನ್ ವರೆಗೂ ಈಗ ಪ್ರಥಮ ಭಾಷೆ ಕನ್ನಡದಲ್ಲಿ ಒಟ್ಟು 45 ಪ್ರಶ್ನೆಗಳು ಇರ್ತವೆ. ಆ 45 ಪ್ರಶ್ನೆಗಳನ್ನ ಸರಿಯಾಗಿ ಓದುವಂತಹ ತಾಳ್ಮೆ ಸಹನೆಯಿಂದ ಓದುವಂಥದ್ದನ್ನು ನೀವು ಮಾಡಬೇಕಾಗತ್ತೆ ಮಕ್ಕಳೇ. ಯಾವುದೇ ರೀತಿಯ ಇದನ್ನು ಗೊತ್ತಂತ ಟಕ್ಕಂತ ಒಂದು ಬರೆಯೋದಾಗಲಿ ಇದನ್ನು ಮಾಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್, ಒಟ್ಟು ಎಷ್ಟು ಪ್ರಶ್ನೆಗಳಿದ್ದಾವೆ, ಯಾವ್ಯಾವ ಮೇನ್ಸಲ್ಲಿ ಎಷ್ಟು ಅಂಕಗಳನ್ನು ನೀಡಲಾಗಿದೆ ಅವುಗಳನ್ನು ನೋಡಿಕೊಂಡು ಪ್ರತಿ ಮೇನ್ಗೆ ಟೈಮ್ ಸೆಟ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಥಮ ಭಾಷೆ ಕನ್ನಡದಲ್ಲಿ 100 ಅಂಕಗಳಿಗಿರುವಂಥದ್ದು 45 ಪ್ರಶ್ನೆಗಳಿರ್ತವೆ ಇದಕ್ಕೆ ಯಾವ್ಯಾವ ಪ್ರಶ್ನೆಗೆ ಎಷ್ಟು ಟೈಮ್ನ ನೀವು ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅನುಕ್ರಮವಾಗಿ ಉತ್ತರಗಳನ್ನು ಬರೆಯದಿದ್ದರೂ ಚಿಂತೆಯಿಲ್ಲ, ಆದರೆ ತಪ್ಪದೆ ಪ್ರತಿ ಉತ್ತರ ಬರೆಯುವಾಗ ಆ ಪ್ರಶ್ನೆಯ ಸಂಖ್ಯೆಯನ್ನು ತಪ್ಪದೇ ಬರೆಯಬೇಕು. ಅನಾವಶ್ಯಕವಾಗಿ ಚಿತ್ಕಾಟ್ಗಳನ್ನು ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಮಾಡಬೇಡಿ. ನಿಮಗೇನಾದರೂ ಕೊನೆಯ 2 ಲೈನ್ 3 ಲೈನ್ ಬಿಡಬೇಕನ್ಸಿದ್ರೆ ಬಿಡಿ, ನೆಕ್ಸ್ಟ್ ಫ್ರೆಶ್ ಪೇಜಿಂದ ನಿಮ್ಮ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿ. ಪ್ರತಿ ಉತ್ತರ ಬರೆದ ಮೇಲೆ 2-2 ಲೈನ್ ಬಿಡ್ತಾ ಹೋಗಿ ಮಕ್ಕಳೇ. ನೀಟಾಗಿರಲಿ, ಸ್ಮಾರ್ಟ್ ಆಗಿರಲಿ, ಆ ಮಾರ್ಜಿನನ್ನು ಕ್ರಾಸ್ ಮಾಡಕ್ಕೆ ಹೋಗ್ಬೇಡಿ. ಲೆಫ್ಟ್ ಸೈಡ್ ಮಾರ್ಜಿನ್ ಅಥವಾ ರೈಟ್ ಸೈಡ್ ಮಾರ್ಜಿನನ್ನು ಕ್ರಾಸ್ ಮಾಡಿ ಯಾವತ್ತೂ ಆನ್ಸರ್ನ ಬರೀಬಿಡಿ. ನಿಮ್ಮ ಉತ್ತರಗಳು ಸ್ಪಷ್ಟವಾಗಿರಲಿ, ನೇರವಾಗಿರಲಿ, ಮತ್ತು ಆ ಪ್ರಶ್ನೆಗೆ ಸಂಬಂಧಿಸಿದಂತಹ ಉತ್ತರವಿರಲಿ. ಅನಾವಶ್ಯಕವಾಗಿ ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರನ ಉದ್ದುದಾಗಿ ಬರೆಯಕ್ಕೆ ಹೋಗ್ಬೇಡಿ. ನೀವು ಆನ್ಸರ್ ಜಾಸ್ತಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ ಅನ್ನುವಂಥದ್ದು ಮೂಢನಂಬಿಕೆ ಬೇಡ. ಆರಂಭದಲ್ಲಿ ನಿಧಾನಗತಿಯಲ್ಲಿ ಬರೆದು ಅಂತ್ಯದಲ್ಲಿ ಸಮಯ ಸಾಲದೆ ಒದ್ದಾಡಬೇಡಿ. ಒಂದು ಟೈಮ್ ಸೆಟ್ ಮಾಡ್ಕೊಂಡ್ಮೇಲೆ ಅದೇ ಸ್ಪೀಡಲ್ಲಿ ನೀವು ಬರಿತಾ ಹೋಗಬೇಕು ಮಕ್ಕಳೇ. ಯಾವುದಕ್ಕೂ ಪ್ರಾರಂಭದಲ್ಲಿ ಎಷ್ಟು ನೀವು ಸ್ಪೀಡಾಗಿ ಬರೀತೀರಾ, ನಿಮಗೆ ಅಂತ್ಯದಲ್ಲಿ ಅಂದರೆ ಪರೀಕ್ಷೆಯ ಕೊನೆಯ 1 ಗಂಟೆ ಅಥವಾ 1/2 ಗಂಟೆಗಳ ಕಾಲ ನಿಮಗೆ ಸಮಯ ಸಿಗುತ್ತೆ. ಆ ಸಮಯ ಸಿಗೋದ್ರಿಂದ ನೀವು ಬರೆದಿರೋದನ್ನು ಪುನರ್ಮನನ ಮಾಡ್ಕೋಬಹುದು ಅಥವಾ ನೋಡಿಕೊಳ್ಬಹುದು. ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವ ಉತ್ತರವನ್ನು ನಾನು ಬರೆದಿದ್ದೀನಿ, ಸರಿ ಬರೆದಿದ್ದೀನಿ, ತಪ್ಪು ಬರೆದಿದ್ದೀನಿ, ಪ್ರಶ್ನೆಯ ಸಂಖ್ಯೆಯನ್ನು ಬರೆದಿದ್ದೀನಿ ಇಲ್ಲವೋ ಅದನ್ನೆಲ್ಲ ನೀವು ನೋಡ್ಕೋಬಹುದು. ಅದಕ್ಕೆ ನೀವು 15 ನಿಮಿಷ ಆದರೂ ಲಾಸ್ಟ್ ಕೊನೆಯ 15 ನಿಮಿಷ ಆದರೂ 15 ನಿಮಿಷಕ್ಕೆ ಮುಂಚೆ ಆದರೂ ನೀವು ಆನ್ಸರ್ಸ್ನ ಕಂಪ್ಲೀಟಾಗಿ ಬರೆದಿರಬೇಕು. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಸುಮ್ಮನೆ ಬಿಡಬೇಡಿ, ಬ್ಲ್ಯಾಂಕ್ ಆಗಿ ಬಿಡಕ್ಕೆ ಹೋಗ್ಬಿಡಿ. ದಯಮಾಡಿ ಅಯ್ಯೋ ಈ ಪ್ರಶ್ನೆಗಳ ಉತ್ತರನೇ ಗೊತ್ತಿಲ್ಲ ಅಂತ ಬಿಡಕ್ಕೆ ಹೋಗ್ಬಿಡಿ. ಅದನ್ನು ಪೆಂಡಿಂಗಲ್ಲಿಡಿ. ನಿಮಗೆ ಆಮೇಲೆ ಏನಾದರೂ ನಿಮಗೆ ಆ ಪ್ರಶ್ನೆ ಕುರಿತು ಏನು ಗೊತ್ತಿದೆ ಅದನ್ನು ನೀವು ಸರಾಗವಾಗಿ ಬರಿತಾ ಹೋಗಿ ಮಕ್ಕಳೇ. ಯಾವುದೇ ಆತಂಕ ಉದ್ವೇಗಕ್ಕೆ ಒಳಗಾಗಬೇಡಿ. ಶಾಂತಿ ಸಹನೆಯಿಂದ ಗುಣಾತ್ಮಕ ಭಾವನೆಯಿಂದ ನೀವು ಉತ್ತರಗಳನ್ನು ಬರಿತಾ ಹೋಗಿ, ನಿಮ್ಮ ಪರೀಕ್ಷೆ ತುಂಬ ಚೆನ್ನಾಗಾಗುತ್ತೆ. ಪರೀಕ್ಷಾ ಕೊಠಡಿಯಲ್ಲಿ ಶಿಸ್ತು ಮತ್ತು ಸಹನೆಯನ್ನು ಪಾಲಿಸಿ ಮಕ್ಕಳೇ. ಈ ನಿಯಮಗಳನ್ನು ತಪ್ಪದೇ ಎಲ್ಲ SSLC ವಿದ್ಯಾರ್ಥಿಗಳು ಪಾಲಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. SSLC ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವ ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ. ನಿಮಗೆಲ್ಲ ಪರೀಕ್ಷೆಗೆ ಶುಭವಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟೈಮ್ ಅಂದರೆ ಸಮಯ ಪಾಲನೆ ಹೇಗೆ ಮಾಡಬೇಕು, ಒಂದು ಪ್ರಶ್ನೆ ಪತ್ರಿಕೆ ಅಂತ ಕೊಟ್ಟಾಗ ಸಮಯ ಪಾಲನೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.